ಇವತ್ತು ಕುಟುಂಬ ರಾಜಕಾರಣ ಅನ್ನೋದು ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಅಪ್ರಸ್ತುತ. ಇವೆಲ್ಲ ಲಿಸ್ಟ್ ನೋಡ್ತಾ ಇದ್ದೀರಲ್ಲ, ಎಲ್ಲ ಎಲ್ಲ ಇದ್ದಾರೆ, ಮಗ ಇದ್ದಾರೆ, ಮಗಳಿದ್ದಾರೆ, ಸೊಸೆ ಇದ್ದಾರೆ, ಅಣ್ಣ ಇದ್ದಾರೆ, ಅದು ಅಪ್ರಸ್ತುತ. ಇವತ್ತು ಅದು ರಿಲೆವೆಂಟೇ ಅಲ್ಲ. ಇವತ್ತು ಚುನಾವಣೆ ಪಾರದರ್ಶಕವಾಗಿ ನಡೀತಾ ಇಲ್ಲ, ಪ್ಯಾರಾಮಿಲಿಟರಿಗಳು ಬೇಕು ಈ ಕಾನ್ಸ್ಟಿಟ್ಯೂಯನ್ಸಿಗೆ ಅಂತ ಹೇಳಿ ಹೇಳುವಂತದ್ದು ಅಲ್ಲ. ಏನೇ ಅದ್ರ ಬಗ್ಗೆ ನಮ್ಮ ವರಿಷ್ಠರು ಅದ್ರ ಬಗ್ಗೆ ಎಲ್ಲ ಗಮನ ಹರಿಸಿದ್ದಾರೆ, ನೋಡೋಣ ಮುಂದೆ. ಸರ್, ಈಗ ನೀವು ಸ್ಪರ್ಧೆ ಮಾಡಿರೋದ್ರಿಂದ ಡಿ ಕೆ ಶಿವಕುಮಾರ್ ಅವರು ಖುದ್ದು ಪ್ರಚಾರ ಮಾಡ್ಬೇಕು ಅನ್ನೋ ಒಂದು ಪ್ಲಾನ್ ಮಾಡಿದ್ರೆ ಯಾವುದೇ ಆಗ್ಲಿ, ಯಾವುದೇ ಚುನಾವಣೆ ಆಗ್ಲಿ, ಸೊ ಅವರವ್ರಿಗೆ ಅವ್ರದೇ ಆದ ಒಂದು ಇದಿರುತ್ತಲ್ಲ. ಸೊ ಯಾವುದೇ ಅಭ್ಯರ್ಥಿ ಯಾವುದೇ ಪಕ್ಷದಿಂದ ಸ್ಪರ್ಧೆ ಮಾಡಿದ್ರು ಕೂಡ ಸೊ ನಾವು ಗೆಲ್ಲಬೇಕು ಅನ್ನೋ ದೃಷ್ಟಿಯಲ್ಲೇ ಮಾಡ್ತಾರೆ. ಸೊ ಅದು ಅವ್ರಿಗೆ ಬಿಟ್ಟಿದ್ದು. ಓಕೆ ಸರ್, ನಿಮ್ಮ ಪರವಾಗಿ ಮೋದಿಯವರು ಮತ್ತೆ ಅಮಿತ್ ಶಾ ಅವರು ಪ್ರಚಾರಕ್ಕೆ ಬರ್ತಾರೆ ಅನ್ನೋದು ಯಾವತ್ತು ಸಲ್ಲಿಸುತ್ತೆ? ತೀರ್ಮಾನ ಮಾಡಿದ್ರು ಸರ್? ಹೇಗೆ ತೀರ್ಮಾನ ಮಾಡಿ? ಎರಡು ಡೇಟ್ ಇನ್ನೂ ಡಿಸೈಡ್ ಆಗಿಲ್ಲ, ಅದು ಹೇಳ್ತೇನೆ. ಬರಬಹುದು, ಬರ ಸಾಧ್ಯತೆ ಇದೆ. ಮೋದಿ ಅವರು ಅಥವಾ ಅಮಿತ್ ಶಾ ಅವರು ಪ್ರಚಾರಕ್ಕೆ ಬರುವ ಸಾಧ್ಯತೆ ಇದೆ, ಒಂದು ಮೀಟಿಂಗ್ ಆಗೋ ಸಾಧ್ಯತೆ ಇದೆ. ಆಮೇಲೆ ಪ್ರಚಾರಕ್ಕೆ ಈಗ ಆಯ್ತು, ಅವರೆಲ್ಲ ಬರ್ತಾರೆ. ನಿಜವಾದ ಪ್ರಚಾರದ ಗಣ್ಯ ಅತಿಥಿಗಳು ಅಂದ್ರೆ ಕಾರ್ಯಕರ್ತರೆ. ಸರ್, ನಿಮ್ಮನ್ನ ಕೇಂದ್ರ ಆರೋಗ್ಯ ಮಂತ್ರಿ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ನಿಮ್ಮನ್ನ ಬಿಜೆಪಿ ಜಿನ ಹೇಳಿ ಸ್ಪರ್ಧೆ ಮಾಡ್ಲಿಲ್ಲ? ಇಲ್ಲ ಇಲ್ಲ, ಅದು ಯಾವುದೇ ಆ ರೀತಿ ಷರತ್ತುಗಳಿಲ್ಲ, ಏನೂ ಇಲ್ಲ. ಫಸ್ಟು ಸಂಸದರಾಗಬೇಕು, ಬಿಜೆಪಿ ಪ್ರಚಂಡ ಬಹುಮತದಿಂದ ಅದು ಅಧಿಕಾರಕ್ಕೆ ಬರಬೇಕು, ಆಮೇಲೆ ನೋಡೋಣ.